ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಒಂದು ಹೊಸ ಟಾಪಿಕ್ಕು ಅಂದರೆ ಒಂದು ಹೊಸ ಟಾಪಿಕ್ನ ಹೇಳ್ಕೊಡ್ತಾ ಇದ್ದೀನಿ ತಿಳಿಸ್ಕೊಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ. ಇದೇನಪ್ಪ ಅಂತ ಹೇಳಿದರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಸೊ ಈ ಲೈಫ್ ಸ್ಟೈಲ್ ಡಿಸೀಸಸ್ಸು ಯಾವ್ಯಾವು, ಹೇಗೆ ಬರುತ್ತೆ ಅಂತ ಇವರು ಸ್ವಲ್ಪ ವಿಸ್ತಾರವಾಗಿ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಎಲ್ಲರಿಗೂ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಪ್ರೀತಿಪಾತ್ರರಿಗೆ ಎಲ್ಲರಿಗೂ ಇದನ್ನ ಸ್ವಲ್ಪ ಶೇರ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್. ಆಯಿತಾ? ಸೊ ಈ ಲೈಫ್ ಸ್ಟೈಲ್ ಡಿಸೀಸಸ್ ಹೇಗೆ ಬರುತ್ತೆ, ಒಂದು ಬೇಸಿಕ್ ಏನು ಕಾರಣ ಅಂತ ಹುಡ್ಕೊತ ಹೋದಾಗ ಏನಾಗುತ್ತೆ, ನಾವು ಜೀವನ ಶೈಲಿಯ ರೋಗಗಳು ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ನಾವು ಜೀವನ ಶೈಲಿನ ಯಾವಾಗ ತಪ್ಪಾಗಿ ಇದನ್ನ ಏನೋ ಜೀವನನ ನಡೆಸ್ತಾ ಇರ್ತೀವಿ, ಇದು ಲೈಫ್ ಸ್ಟೈಲ್ ಡಿಸೀಸಸ್ ಸ್ಟಾರ್ಟ್ ಆಗ್ತಾವೆ. ಇದು ಇಂಗ್ಲೀಷಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಬೇಕಂದರೆ ಜೀವನ ಶೈಲಿ ತಪ್ಪಾಗಿರೋದ್ರಿಂದ ಬರುವಂಥ ರೋಗಗಳಿಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಈ ಲೈಫ್ ಸ್ಟೈಲ್ ಡಿಸೀಸಸ್ಸು ಇವಾಗಷ್ಟೇ ತುಂಬ ಪ್ರಚಲಿತವಾಗಿದೆ. ಮೊದಲಿನ ಕಾಲದಲ್ಲಿ ತುಂಬ ಕಡಿಮೆ ಇತ್ತು. ಯಾಕೆ ತುಂಬ ಕಡಿಮೆ ಇತ್ತು ಅಂತ ಹೇಳಿದರೆ, ಅವಾಗಿನ ಆಹಾರ ಪದ್ಧತಿ ತುಂಬ ಒಳ್ಳೆಯದಿತ್ತು. ಆಮೇಲೆ ಅವಾಗಿನ ಆಹಾರಗಳು ಏನಿದ್ವಲ್ಲ, ಒಳ್ಳೆ ಪೌಷ್ಟಿಕವಾದ ಆಹಾರಗಳು ಸಿಗ್ತಾ ಇತ್ತು. ಇವಾಗೆಲ್ಲ ಹೈಬ್ರಿಡ್ ಬಂದುಬಿಟ್ಟಿದೆ, ಜಿಎಂಒ ಸಹಿತ ಬರ್ತಾ ಇದೆ ಇವಾಗ. ಹೀಗಾಗಿ ಏನಾಗಿದೆ ಅಂದರೆ ಸ್ನೇಹಿತರೆ, ಈ ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಆಗ್ತಾ ಇದೆ. ಸೊ ಒಂದನೇದು ಹೇಳಬೇಕು ಅಂತ ಹೇಳಿದರೆ, ಲೈಫ್ ಸ್ಟೈಲ್ ಡಿಸೀಸಸ್ಸಲ್ಲಿ ಎರಡು ಥರ ಡಿವೈಡ್ ಮಾಡ್ಬೋದು ನಾವು. ಒಂದು ಬಂದ್ಬಿಟ್ಟು ಮೈಂಡ್ ಬಗ್ಗೆ, ಅಂದರೆ ಮನಸ್ಸಿನ ರೋಗಗಳು ಈ ಲೈಫ್ ಸ್ಟೈಲ್ ಡಿಸೀಸಸ್ಸಲ್ಲಿ ಯಾಕೆ ತಪ್ಪಾಗಿ ನೀವು ಯಾವಾಗ ಜೀವನವನ್ನು ಸಾಗಿಸ್ಲಿಕ್ಕೆ ಶುರು ಮಾಡ್ತೀರಿ, ಈ ಮನಸ್ಸಿನ ರೋಗಗಳು ಒಂದೊಂದಾಗಿ ಶುರುವಾಗುತ್ತೆ. ಎಂಗ್ಸೈಟಿ ಅಂತ ಹೇಳ್ತೀವಿ, ಅಂದರೆ ಭಯ 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 ಇರೋದು, ಯಾವಾಗಲೂ ಭಯನೇ ಇರೋದು, ಇದು ಒಂದು ಲೈಫ್ ಸ್ಟೈಲ್ ಡಿಸೀಸೆ. ಇದು ಏನಕ್ಕಾರೋ ಇರ್ಬೋದು ಭಯ, ನೋನ್ ಇರ್ಬೋದು ಭಯ ಅಥವಾ ಅನ್ನೋನ್ ಇರ್ಬೋದು ಭಯ. ಆದರೆ ಈ ನೋನ್ ಅಥವಾ ಅನ್ನೋನ್ ಭಯ ಸಣ್ಣದಿರ್ಬೋದು, ಇದೇನಾಗುತ್ತೆ, ಬೆಳೀತಾ ಅದು ತುಂಬ ದೊಡ್ಡದಾಗಿ ಇನ್ಸೋಮ್ನಿಯಾ ಶುರುವಾಗುತ್ತೆ. ಇನ್ಸೋಮ್ನಿಯಾ ಅಂದ್ರೆ ಏನಪ್ಪಾ ಅಂದರೆ ನಿದ್ರಾಹೀನತೆ ಅನ್ಬೋದು. ನಿದ್ರಾಹೀನತೆ ಇವೆರಡು ಏನಿದೆಯಲ್ಲ, ಬೇರೆ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು. ಬೇಸಿಕ್ ಆಗಿ ಮೈಂಡ್ ಯಾವಾಗ ಡಿಸ್ಟರ್ಬ್ ಆಕೋಂತ ಹೋಗುತ್ತೆ, ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಸ್ಟ್ರೆಸ್ ಅಂತ ಹೇಳಿದರೆ ನಾವು ಮಾಡುವ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊತ ಹೋಗಿ, ಅದನ್ನ ಗುಡ್ಡೆ ಹಾಕೊಂತ ಹೋಗಿ, ನಾವು ಅದನ್ನ ಬೇಸರದಿಂದ ನೋಡ್ಕೊತ ಏನು ಮಾಡ್ತೀವಲ್ಲ, ಈ ಸ್ಟ್ರೆಸ್ ಏನು ಮಾಡ್ಬಿಡುತ್ತೆ, ಎಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ. ಈ ಎಂಗ್ಸೈಟಿಯಿಂದ ಏನಾಗುತ್ತೆ, ಈ ಎಂಗ್ಸೈಟಿಯಿಂದ, ಸೊ ನಮ್ಮ ಬಾಡಿಯಲ್ಲಿ ಒಂದು ಕೆಮಿಕಲ್ ಸಿಸ್ಟಮ್ ಇದೆ. ನೀವು ಯಾವುದೇ ಒಂದು ಮನಸ್ಸಿನ ಸ್ಥಿತಿಗೂ ಮತ್ತು ದೇಹದ ಸ್ಥಿತಿಗೂ ತುಂಬ ಏನಪ್ಪಾ ಅಂತ ಹೇಳಿದರೆ ಒಂದು ಕಮ್ಯುನಿಕೇಷನ್ ಇರುತ್ತೆ. ಸೊ ಈಗ ಮನಸ್ಸು ಯಾವ ಸ್ಥಿತಿಯಲ್ಲಿರುತ್ತೆ, ಆ ಸ್ಥಿತಿಯಲ್ಲಿ ದೇಹ ತನ್ನಷ್ಟಕ್ಕೆ ತಾನೇ ರೂಪಿಸ್ಕೊಂಡ್ಬಿಡುತ್ತೆ. ಸೊ ಹೀಗಾಗಿ ನಮ್ಮದು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ವಿ ಅಂತ ಹೇಳಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಮನಸ್ಸು ಸ್ಥಿಮಿತದಲ್ಲಿತ್ತು, ಮನಸ್ಸು ಶಾಂತವಾಗಿತ್ತು, ಮನಸ್ಸು ಏನು ಕಂಟ್ರೋಲಲ್ಲಿ ಇತ್ತು ಅಂತ ಹೇಳಿದರೆ ನಿಮಗೆ ದೇಹದ ಕಾಯಿಲೆಗಳು ಜೀರೋ ಇರುತ್ತೆ. ಅಂದರೆ ದೇಹದ ಕಾಯಿಲೆಗಳು ಬರೋಂಥ ಪ್ರಮೇಯಗಳೇ ಬರಲ್ಲ. ಯಾಕೆ ಅಂದರೆ ಮನಸ್ಸಿಂದ ಏನು ಆರ್ಡರ್ಸ್ ಬರುತ್ತೆ ಅಥವಾ ಮನಸ್ಸಿಂದ ಏನು ನಿರ್ದೇಶನಗಳು ಬರುತ್ತೆ ದೇಹಕ್ಕೆ, ಅದನ್ನ ದೇಹ ಫಾಲೋ ಮಾಡಲೇಬೇಕು. ಯಾಕಂದ್ರೆ ಮೈಂಡ್ ಈಸ್ ದ ಮಾಸ್ಟರ್. ಹೀಗಾಗಿ ಮನಸ್ಸಿನ ಸ್ಥಿತಿಯನ್ನು ನೀವು ಕಾಮಾಗಿ ಅಂದರೆ ಶಾಂತ ರೀತಿಯಲ್ಲಿ ಇಟ್ಕೊಂಡ್ರೆ ರೋಗ ಬರುವ ಸಂಭಾವನೆಗಳು ತುಂಬ ಕಡಿಮೆ. ಸೊ ಈ ಮನಸ್ಸಿನ ಸ್ಥಿತಿ ಕಾಮಾಗಿ ಹೇಗಿಟ್ಕೊಬೋದು, ಸೊ ಹೇಗೆ ಕಾಮಾಗಿ ಇಟ್ಕೊಬೋದು ಅಂತ ಹೇಳಿದರೆ, ದಿನಚರಿಯನ್ನು ನೀವು ಏನು ಮಾಡಬೇಕು, ಹೇಗೆ ರೂಪಿಸ್ಕೋಬೇಕು ಅಂತ ಹೇಳಿದರೆ, ಯಾವುದನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಯಾವುದೇ ಒಂದು ಕೆಲಸನ ತಕ್ಷಣ ಮುಗಿಸ್ಬಿಟ್ರಿ ಅಂತ ಹೇಳಿದರೆ ಅದು ಮನಸ್ಸಲ್ಲಿ ಉಳಿಯಲ್ಲ, ಅದರಿಂದ ಟೆನ್ಷನ್ ಬರಲ್ಲ. ಈ ಟೆನ್ಷನ್ ಬರಲಾರ್ದಂಗೆ ಆಯಿತು ಅಂತ ಹೇಳಿದರೆ ಮನಸ್ಸಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಈಗ ಲೇಟ್ ನೈಟ್ ಕೆಲಸ ಮಾಡ್ತಾ ಇರ್ತಾರೆ. ಲೇಟ್ ನೈಟ್ ಕೆಲಸ ಮಾಡೋದ್ರಿಂದನೂ ಈ ಸ್ಟ್ರೆಸ್ ಬರುತ್ತೆ. ಈ ಸ್ಟ್ರೆಸ್ ಏನಕ್ಕೆ ಬರುತ್ತೆ, ಲೇಟ್ ನೈಟ್ ಸ್ಟ್ರೆಸ್, ಈ ಲೇಟ್ ನೈಟ್ ಸ್ಟ್ರೆಸ್ ಇದಕ್ಕೆ ಏನಕ್ಕೆ ಬರುತ್ತೆ ಅಂತ ಹೇಳಿದರೆ, ಒಂದನೇ ಕಾರಣ ಬಂದ್ಬಿಟ್ಟು ನಮ್ಮ ಜಾಬ್ ಅಪಾರ್ಚುನಿಟೀಸ್ ಅಥವಾ ಜಾಬ್ ಕಂಡೀಷನ್ಸ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ನಾವೆಲ್ಲನೂ ಅಮೇರಿಕದಲ್ಲಿ ನಡೆಯುವಂಥ ಕೆಲಸಗಳನ್ನೇ ನಾವು ಇಲ್ಲಿಂದ ಮಾಡಿಕೊಟ್ಟು ಕಳಿಸ್ತೀವಿ. ಈಗ ಅಮೇರಿಕದಲ್ಲಿ ಅವರು ಈಗ ಇಲ್ಲಿ ಕತ್ತಲಿದ್ದಾಗ ಅವರಲ್ಲಿ ಬೆಳಕಿರುತ್ತೆ. ಹೀಗಾಗಿ ಏನು ಮಾಡ್ತಾರೆ, ಬಿ ಪಿ ಓದವರು, ಆಮೇಲೆ ಈ ಲೇಟ್ ನೈಟ್ ವರ್ಕರ್ಸು, ಆಮೇಲೆ ಈ ಆರೋಗ್ಯದಲ್ಲಿ ಈ ಇದರಲ್ಲಿ ಏನು ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡೋರು ಎಲ್ಲ ಲೇಟ್ ನೈಟ್ಸ್ ವರ್ಕ್ ಮಾಡ್ತಾ ಇರ್ತಾರೆ, ನೈಟ್ ಡ್ಯೂಟೀಸ್ ಮಾಡ್ತಾ ಇರ್ತಾರೆ. ಇದು ನೈಟ್ ಡ್ಯೂಟೀಸ್ ಯಾವಾಗ ಜಾಸ್ತಿ
ಆಗುತ್ತೆ. ಇದು ಒಂದು ಬೇಸಿಕ್ ಕಾರಣ. ನೈಟ್ ಡ್ಯೂಟೀಸ್ ಯಾವಾಗ ಜಾಸ್ತಿ ಆಗುತ್ತೆ ಅಥವಾ ನೈಟ್ ನಿಮಗೆ ನಿದ್ರೆ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದರೆ ಸ್ಟ್ರೆಸ್ ತುಂಬ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದರೆ, ನೈಟ್ಸು ನೀವು ಮಲ್ಕೊಳ್ಳಿಲ್ಲ, ಬರೇ ಬೆದ್ದೆ, ಇಲ್ಲ ಸರ್ ನಾನು ಬೆಳಗ್ಗೆ ಮಲಗಿಬಿಟ್ಟಿರ್ತೀನಿ, ಮುಂಜಾನೆ ಮಲಗಿಬಿಟ್ಟಿರ್ತೀನಿ, ನಾನು ಕಂಟಿನ್ಯೂ ಆಗಿ ನೈಟ್ ಮಾಡ್ತಾ ಇರ್ತೀನಿ, ಓ ಇವ್ರಿಗೂ ಲೈಫ್ ಸ್ಟೈಲ್ ಡಿಸೀಸ್ ಬರೋಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಮ್ಮ ದೇಹ ಮನಸ್ಸು ರಾತ್ರಿ ಹೊತ್ತಲ್ಲಿ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡುತ್ತೆ, ತುಂಬ ಅದಕ್ಕೆ ಒಂದು ಆ ವಾತಾವರಣದಲ್ಲಿ ಅಂದರೆ ಕತ್ತಲೆ ವಾತಾವರಣ, ಕತ್ತಲಾಗದೆ ನಿದ್ರೆ ಮಾಡಲಿ, ರೆಸ್ಟ್ ಸಿಕ್ಕಲಿ ಅಂತ. ದೇಹ ಮನಸ್ಸಿಗೆ ರೆಸ್ಟು, ದೇಹ ಮನಸ್ಸಿಗೆ ಒಂದು ಸರಿಯಾದ ಏನು ರಿಲ್ಯಾಕ್ಸೇಷನ್ ಸಿಕ್ಕಲಿ ಅಂತಲೇ ರಾತ್ರಿ ಇರೋದು. ಬಟ್ ಇವಾಗ ನಮ್ಮ ಕಂಡೀಷನ್ಸ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ರಾತ್ರಿನೇ ವರ್ಕ್ ಮಾಡಬೇಕಾಗುತ್ತೆ ತುಂಬ ಜನಕ್ಕೆ. ಸೊ ಇದರಿಂದನೂ ತುಂಬ ಲೈಫ್ ಸ್ಟೈಲ್ ಡಿಸೀಸ್ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ಅವರವ್ರ ಕಂಡೀಷನ್ ತಕ್ಕ ಹಾಗೆ ಆದಷ್ಟು ಕಡಿಮೆ ನೈಟ್ ಡ್ಯೂಟಿ ಮಾಡಿಕೊಂಡು ಆದಷ್ಟು ರಾತ್ರಿಯಲ್ಲಿ ನಿದ್ರೆ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದರೆ, ಈ ಲೈಫ್ ಸ್ಟೈಲ್ ಡಿಸೀಸಸ್ಸಲ್ಲಿ ಬೇಸಿಕ್ಕಾಗಿ ಒಂದು ಬೇಸಿಕ್ ಸಿದ್ಧಾಂತ ಇದೆ. ಈಗ ಏನೇ ಒಂದು ಕೆಮಿಸ್ಟ್ರಿ ಅಂದರೆ ಒಂದು ದೇಹದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು ಅಂತ ಹೇಳಿದರೆ ಅದಕ್ಕೆ ಮನಸ್ಸಿಂದ ಒಂದು ಚಾಲನೆ ಸಿಕ್ಕೇ ಸಿಕ್ಕುತ್ತೆ. ಸೊ ಈಗ ಭಯ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಈ ಭಯ ಏನದ್ದಾರು ಇರ್ಬೋದು, ಭಯ ನಿಮಗೆ ನಿಮ್ಮ ಬಾಸಿಂದಿರ್ಬೋದು, ಆಯಿತಾ, ನಿಮ್ಮ ಹೆಂಡತಿಯದಿರ್ಬೋದು, ಅಥವಾ ನಿಮ್ಮ ಫ್ರೆಂಡಿಂದಿರ್ಬೋದು, ಅಥವಾ ಯಾರೋ ಒಬ್ಬರು ನಿಮಗೆ ಭಯ ತರುವಂಥ ವ್ಯಕ್ತಿ ನಿಮ್ಮ ಪರಿಸರದಲ್ಲಿ ನೀವು ಇರುವಂಥ ಕೆಲಸ ಮಾಡುವಂಥ ಜಾಗದಲ್ಲಿ ಇದ್ದರು ಅಂತ ಹೇಳಿದರೆ, ಈಗ ಎರಡು ಥರದ ಒಂದು ಸ್ಟಿಮ್ಯುಲಸ್ ಬರ್ತಾ ಇದೆ. ಈಗ ಒಂದು ಭಯ ಆಗ್ತಾ ಇದೆ ನಿಮಗೆ, ಆಮೇಲೆ ಆ ಭಯದಿಂದ ನಿಮಗೆ ಹೊರಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಯಾಕೆ ಹೊರಗೆ ಹೋಗೋಕೆ ಆಗ್ತಾ ಇಲ್ಲ? ಕೆಲಸ ಮಾಡಲೇಬೇಕಲ್ವಾ? ಸೊ ಕೆಲಸ ಮಾಡಲೇಬೇಕು ಅಂದಮೇಲೆ ಅಲ್ಲಿ ಇರಲೇಬೇಕು. ಹಾಗಾಗಿ ನೀವು ಆ ಭಯನ ಸಪ್ರೆಸ್ ಮಾಡ್ಕೊಂತ ಹೋಗ್ತೀರಿ. ಆ ಭಯ ಯಾವಾಗ ಸಪ್ರೆಸ್ ಆಗ್ತಾ ಹೋಯಿತು, ಸಪ್ರೆಸ್ ಆಗ್ತಾ ಹೋಯಿತು, ಸಪ್ರೆಸ್ ಆಗ್ತಾ ಹೋಯಿತು, ಇದು ಏನು ಮಾಡುತ್ತೆ, ದೇಹದಲ್ಲಿ ವಿಷಕಣಗಳನ್ನು ಉತ್ಪತ್ತಿ ಶುರು ಮಾಡುತ್ತೆ. ವಿಷಕಣಗಳು ಉತ್ಪತ್ತಿ ಶುರು ಮಾಡ್ತಾ 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 ಮಾಡ್ತಾ, ಸೊ ಸ್ಲೋ ಆಗಿ ಒಂದೊಂದೇ ನಿಮ್ದು ಯಾವುದು ವೀಕರ್ ಆರ್ಗನ್ ಇರುತ್ತೆ ಆ ವೀಕರ್ ಆರ್ಗನ್ನು ಅದಕ್ಕೆ ರೋಗ ಗ್ರಸ್ತವಾಗ್ಕೊಂತ ಹೋಗುತ್ತೆ. ಸೊ ಈ ಭಯ ಇರುವಂಥ ಒಂದು ಕಂಡೀಷನ್ ಇರುತ್ತೆ ಅಲ್ಲ, ಅಂದರೆ ನಿಮಗೆ ನಿಮ್ಮ ಆಫೀಸಲ್ಲಿ ಒಬ್ಬರು ಡಾಮಿನೇಟಿಂಗ್ ಇರ್ಬೋದು, ಇವ್ರು ನೋಡಿದ್ರೆ ನಿಮ್ಗೆ ಭಯ ಬರುತ್ತೆ ಬರುತ್ತೆ ಅಂತ, ಅದರಿಂದ ತಪ್ಸ್ಕೊಳಕ್ಕೂ ಆಗಲ್ಲ, ಅದರಿಂದ ನಿಮಗೆ ಏನು ಮಾಡೋಕ್ಕಾಗಲ್ಲ, ಹೊರಗೆ ಬರೋಕ್ಕೆ ಆಗಲ್ಲ. ಸೊ ಈ ಪರಿಸ್ಥಿತಿಗಳಿದ್ದಾಗ ಇದು 10 ವರ್ಷ 15 ವರ್ಷ 20 ವರ್ಷ ಇದೇ ಕಂಡೀಷನಲ್ಲಿದ್ದರೆ ಬಿ ಪಿ ಬರೋದು ಕಾಮನ್ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈ ಭಯ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ಭಯ ಒಂದು ಕೆಮಿಸ್ಟ್ರಿ ಸೃಷ್ಟಿ ಮಾಡುತ್ತೆ ದೇಹದಲ್ಲಿ. ಈ ಕೆಮಿಸ್ಟ್ರಿ ಏನಪ್ಪ ಅಂತ ಹೇಳಿದರೆ, ನಮಗೆ ಬೇಕಾದಂಥ ಒಂದು ಇದು ಇದೆ, ಏನು ಸ್ಟ್ರೆಸ್ನ ಕಂಟ್ರೋಲ್ ಮಾಡೋಂಥ ಒಂದು ಸಿಸ್ಟಮ್ ಇದೆ. ಆ ಸ್ಟ್ರೆಸ್ ಕಂಟ್ರೋಲಿಂಗ್ ಸಿಸ್ಟಮ್ ಫೇಲ್ ಆಗಿಬಿಟ್ಟಿರುತ್ತೆ. ಯಾಕೆ ಸ್ಟ್ರೆಸ್ ಫೇಲ್ ಆಗುತ್ತೆ ಅಂತ ಹೇಳಿದರೆ, ಅದು 10 ರಿಂದ 15 ನಿಮಿಷಕ್ಕೆ ಮಾತ್ರ ಅದು ಆ್ಯಕ್ಟಿವ್ ಇರುತ್ತೆ. ಈಗ ಒಂದೇನೋ ಒಂದು ಹಾವು ಬಂದ್ಬಿಡ್ತು ಅನ್ನೋಣ, ಅಥವಾ ಯಾವುದೋ ಒಂದು ಕುಕಾರ್ ಪ್ರಾಣಿ ಅಂದರೆ ಹೇಳಿದರೆ ಸಿಂಹ ಬಂತು, ಹುಲಿ ಬಂತು ಅಂತ ಹೇಳೋಣ, ಇದು ಬಂತು ಅಂತ ಹೇಳಿದರೆ ಸಡನ್ನಾಗಿ ನಾವೇನು ರಿಯಾಕ್ಷನ್ ಮಾಡ್ತೀವಿ, ಓಡೋಗಿ ಟ್ರೈ ಮಾಡ್ತೀವಿ. ಸೊ ಓಡ್ ಹೋಗ್ತಾ ಇರ್ತೀವಿ. ಸೊ ಓಡ್ ಹೋಗೋಕ್ಕೆ ಬೇಕಾದಂಥ ಏನೇನು ರಸಾಯನಗಳಿರುತ್ತೆ, ಆ ರಸಾಯನಗಳು ಅಷ್ಟು ಬಾಡಿಯಲ್ಲಿ ಬಂದ್ಬಿಡುತ್ತೆ. ಸೊ ಇದೇ ಥರ ನೀವು ಕಂಟಿನ್ಯೂ ಆಗಿ ಭಯ ಇದ್ದಾಗೂ ಇದೇ ಕಂಡೀಷನೇ ಆಗೋದು ಸ್ನೇಹಿತರೆ. ಈ ಕಂಡೀಷನ್ ಆಗೋದ್ರಿಂದನೇ ಎಲ್ಲರಿಗೂ ಬಿ ಪಿ ಬರೋದು, ಆಮೇಲೆ ಶುಗರ್ ಬರೋದು. ಹಾಂ, ಈಗೇನಪ್ಪ ಅಂತ ಹೇಳಿದರೆ, ಈಗ ಹುಲಿ ಬಂದ್ಬಿಡ್ತು, ಹುಲಿ ಬಂದಾಗ ನಾವೇನು ಮಾಡಬೇಕು, ಓಡೋಬೇಕು ತಾನೇ, ಓಡ್ ಹೋಗೋಕೆ ಆಗಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ಬಾಸೇ ನಮ್ಮ ಹುಲಿ. ಈಗ ಏನು ಮಾಡೋಕ್ಕಾಗುತ್ತೆ, ಬಾಸ್ ಅಲ್ಲಿರ್ತಾನೆ, ಅದನ್ನ ಬಿಟ್ಬಿಟ್ಟು ಹೊರಗಿನ ರೂಮಲ್ಲಿ ಇದ್ರೂ ಸಹಿತ ಬಾಸ್ ಇದ್ದಾನೆ ಅಂತ ತಲೆಯಲ್ಲಿ ತಿರುಗ್ತಾನೆ ಇರುತ್ತೆ. ಈ ಕಂಡೀಷನ್ ಏನಾಗುತ್ತೆ ಅಂತ ಹೇಳಿದರೆ, ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಸೊ ಆ ಎಂಗ್ಸೈಟಿ, ಸ್ಟ್ರೆಸ್ಸು, ಭಯ ಏನು ಮಾಡುತ್ತೆ ಅಂತ ಹೇಳಿದರೆ, ಕಂಟಿನ್ಯೂಸ್ ಆಗಿದ್ದ ಹಾಗೆಲ್ಲ ನಿಮಗೆ ಡಯಾಬಿಟಿಸು, ಬಿ ಪಿ ಬರೋಂಥ, ಸಾಮಾನ್ಯವಾಗಿ ಈಗ ಡಯಾಬಿಟಿಸ್ ಬಿ ಪಿ ಎಲ್ಲ ನೋಡ್ತಾರೆ ಇರ್ತೀರಿ. ಅದು ಒಂದು ಥರ ಏನೋ ಲೈಫ್ ಸ್ಟೈಲ್ ಡಿಸೀಸೆ. ಫಸ್ಟ್ ಬೇಸಿಕ್ಕಾಗಿ ನಾನು ಹೇಳಬೇಕು ಅಂತ ಹೇಳಿದರೆ, ಲೈಫ್ ಸ್ಟೈಲ್ ಡಿಸೀಸಸ್ಸಲ್ಲಿ ಮೊದಲನೇದ ಹೇಳ್ಬಿಟ್ಟು ಆಂಗ್ಸೈಟಿ, ಫಿಯರು ಹೇಳಿದೆ ನಾನು. ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ, ಇದು ಮನಸ್ಸಿನ ಒಂದು ಮನಸ್ಸಿನ ಒಂದು ಪದರಲ್ಲಿ ಇರುತ್ತೆ. ಇದೇ ಮನಸ್ಸಿನ ಒಂದು ಪದರಲ್ಲಿ ನೀವು ಹಾಗೆ ನೋಡ್ಕೊತ ಹೋದರೆ ಅದು ಡೀಪರ್ ಆಗ್ತಾ ಇದೆ ಮನಸ್ಸಲ್ಲಿ ಅಂತ ಹೇಳಿದರೆ ಅದು ಡಿಪ್ರೆಷನ್ಗೆ ಹೋಗ್ಬೋದು. ಹಾಂ, ಅದು ಆಮೇಲೆ ಪ್ಯಾರನಾಯ್ಡ್ ಸಿಜೋಫ್ರೇನಿಯಾ ತನಕನೂ ಹೋಗ್ಬೋದು ಭಯಗಳು. ಸೊ ಹೀಗೆ ಭಯ ಒಂದು ಬೇಸಿಕ್ ಫ್ಯಾಕ್ಟರ್. ಈ ಭಯ ಒಂದು ಭಯದಿಂದ ಹೇಗೆ ಹೊರಗೆ ಬರೋದು, ಇದು ಒಂಥರ ಆ್ಯಕ್ಚುಲಿ ಭಯ ಒಳ್ಳೆಯದು ಕೆಟ್ಟದು ಅಂತ ಒಂದಿಷ್ಟು ಜನ ಕೇಳ್ಬೋದು ನೀವು. ಭಯ ಒಳ್ಳೆಯದೇ. ಯಾಕೆ ಅಂತ ಹೇಳಿದರೆ, ನಿಮ್ಮನ್ನು ಒಂದು
ಒಂದು ಒಂದು ಭಯದಿಂದ ಹೊರಗೆ ಬರೋಕ್ಕೆ ನಿಮಗೆ ಒಂದು ಸ್ಟಿಮ್ಯುಲಸ್ ಬೇಕು ಅಂದರೆ ಇದೇ ಭಯನೇ ಕೊಡೋದು. ಆದರೆ ಅತಿಯಾದ ಭಯ ಏನಿದೆಯಲ್ಲ ಸ್ನೇಹಿತರೆ, ಅದು ಬಹಳ ತುಂಬ ಆರೋಗ್ಯಕ್ಕೆ ಹಾನಿಕರ. ಸೊ ಅತಿಯಾದ ಭಯದಿಂದ ಬರುವಂಥ ರೋಗಗಳಿಗೆ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇನ್ನೂ ಒಂದು ಹೇಳ್ತೀನಿ ಸ್ನೇಹಿತರೆ, ಈ ಯಾವುದೇ ಒಂದು ಎಮೋಷ್ನಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಇದು ಏನೋ ರಿಲೇಷನ್ಸಲ್ಲಿ, ಹಾಂ ನಮ್ಮ ಏನೋ ಈಗ ಏನಿರ್ತಾರೆ, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಬಾಸ್ ಇರ್ಬೋದು, ಹಾಂ ಇದರೊಳಗೆ ಎಮೋಷ್ನಲ್ ಏನಾದರೂ ಒಂದು ಇದು ಆಗ್ಬಿಡ್ತು ಅಂತ ಹೇಳಿದರೆ, ಕ್ಲ್ಯಾಶ್ ಆಗ್ಬಿಡ್ತು ಅಂತ ಹೇಳಿದರೆ, ಈ ಎಮೋಷ್ನಲ್ ಕ್ಲ್ಯಾಶ್ ಬಂದ್ಬಿಟ್ಟು ಇದು ಮೈಂಡ್ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ ಸ್ನೇಹಿತರೆ. ಎಮೋಷ್ನಲ್ ಕ್ಲ್ಯಾಶಸ್ ಅಂದರೆ ಈಗ ನಾನು ಹೇಳ್ತಾ ಇದ್ದೀನಿ ಗ್ರೀಫ್ ಅಂತ ಹೇಳ್ತೀವಿ ನಾವು. ಗ್ರೀಫ್ ಅಂತ ಏನು ಹೇಳಿದರೆ ಒಂದು ಕೊರಗುವ ಒಂದು ಮನಸ್ಸು ಅಂತ ಹೇಳ್ತೀವಲ್ಲ, ಈ ಕೊರಗುವ ಮನಸ್ಸೂ ಲೈಫ್ ಸ್ಟೈಲ್ ಡಿಸೀಸ್ಗೆ ಒಂದು ಕಾರಣ ಸ್ನೇಹಿತರೆ. ಸೊ ಕೊರಗುವ ಮನಸ್ಸು ಆಯಿತು, ಭಯ ಆಯಿತು, ಎಂಗ್ಸೈಟಿ ಆಯಿತು, ಈ ಮನಸ್ಸಿಗೆ ತಕ್ಕಂಥ ಯಾವುದೋ ಒಂದು ಸ್ಟಿಮ್ಯುಲಸ್ ಇದೆಯಲ್ಲ, ಇದನ್ನು ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದರೆ ಲೈಫ್ ಸ್ಟೈಲ್ ಡಿಸೀಸ್ ಬರೋದು ಗ್ಯಾರಂಟಿ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಸ್ವಲ್ಪ ಮುಂದೆ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾನು ಏನು ಹೇಳ್ತಾ ಇದ್ದಿದ್ದೆ, ಡಯಾಬಿಟಿಸ್ ಆಯಿತು, ಬಿ ಪಿ ಆಯಿತು, ಇವೆಲ್ಲ ಏನು ಕಾರಣಗಳಿಂದ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಆಗಲೇ ಒಂದು ಸಿಚುವೇಶನ್ ಹೇಳಿದೆ ನನಗೆ, ಹುಲಿ ಬಂದುಬಿಟ್ರೆ ನೀವೇನು ಮಾಡಬೇಕು, ಏನು ಮಾಡ್ತೀರಿ, ಅದು ಹುಲಿ ಅಲ್ಲೇ ಇದ್ಬಿಡ್ತು ಅಂದರೆ ನೀವೇನು ಮಾಡೋಕ್ಕೆ ಸಾಧ್ಯ. ಈಗ ಅದೇ ಪರಿಸ್ಥಿತಿಗಳಿಂದ ಸಿಕ್ಕಾಕ್ಕೊಂಡು ಎಷ್ಟೋ ಜನಗಳು ಡಯಾಬಿಟಿಸ್ಗೆ ಬಿ ಪಿಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದಾರೆ. ಡಯಾಬಿಟಿಸ್ ಇರ್ತಾಯ ಬಿ ಪಿ ಇದೆ. ಇದು ಇನ್ನೊಂದು ಸ್ನೇಹಿತರೆ, ಈ ಭಯ ತುಂಬ ಇದ್ದಾಗ ಅಥವಾ ಎಂಗ್ಸೈಟಿ ಇಂಡ್ಯೂಸ್ಡ್ ಶುಗರ್ ಅಂತ ಹೇಳ್ತೀವಿ ನಾವು. ಯಾವಾಗ ನಿಮ್ಗೆ ತುಂಬ ಭಯ ಇರುತ್ತೆ, ಶುಗರ್ಸ್ ಅಂತೂ ಆರಾಮಾಗಿ ನನಗೆ ನಾನೇ ಭಯ ಬಂದುಬಿಟ್ಟೆ ಅಂತ ಹೇಳಿದರೆ 600-800 ಆಗೋ ಚಾನ್ಸಸ್ಸು ಇರುತ್ತೆ. ಆದರೆ ಬಾಡಿಲಿ ಒಂದು ಸಿಸ್ಟಮ್ ಇದೆ, ಅದನ್ನು ಕರೆಕ್ಷನ್ ಮಾಡೋಂಥದ್ದು, ಆ ಭಯದ ಪರಿಸ್ಥಿತಿಯಿಂದ ಹೊರಗೆ ಬಂದ ತಕ್ಷಣ ನಾರ್ಮಲ್ಲಿಗೆ ಬಂದುಬಿಡುತ್ತೆ. ಈ ಪರಿಸ್ಥಿತಿಗಳು, ಈ ಏನು ನಾನು ಕೆಮಿಕಲ್ ಕಾಂಬಿನೇಷನ್ಸ್ ಏನು ಹೇಳ್ತಾ ಇದ್ದೀನಲ್ಲ, ಇದು ಹಾರ್ಮೋನಲ್ ಸ್ಟಿಮ್ಯುಲೇಷನ್ಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಈ ಹಾರ್ಮೋನಲ್ ಸ್ಟಿಮ್ಯುಲೇಷನ್ಸ್ ಏನಪ್ಪ ಅಂತ ಹೇಳಿದರೆ, ಈ ಹಾರ್ಮೋನ್ಸು, ಅಡ್ರಿನಾಲಿನ್ ಹಾರ್ಮೋನು, ಕಾರ್ಟಿಕೋಸ್ಟಿರಾಯ್ಡ್ಸ್ ಹಾರ್ಮೋನ್ಸು, ಇವೆಲ್ಲ ಭಯ ಬಂದಾಗೆ ನಮಗೆ ಓಡೋಕ್ಕೆ ಶಕ್ತಿ ಬೇಕು ಅಂತ ರಿಲೀಸ್ ಆಗ್ತಾ ಇರುತ್ತೆ. ಇದು ಯಾವಾಗ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ, ಹಾಂ ಇದು ಯಾವಾಗ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ, ಕಾರ್ಟಿಕೋಸ್ಟಿರಾಯ್ಡ್ಸ್ ಆಯಿತು, ಅಡ್ರಿನಾಲಿನ್ ಆಯಿತು, ಈ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಡ್ರಿನಾಲಿನ್ನು ಶುಗರ್ಸ್ನ ಇನ್ಕ್ರೀಸ್ ಮಾಡುತ್ತೆ ಸ್ನೇಹಿತರೆ. ದೇಹದಲ್ಲಿರೋಂಥ ಎಲ್ಲ ಶುಗರ್ಸ್ನು ಬ್ಲಡ್ಡಿಗೆ ತಂದು ಹಾಕ್ಬಿಡುತ್ತೆ. ಯಾಕೆ ಅಂದರೆ ಅದಕ್ಕೇನು ಗೊತ್ತಾಗುತ್ತೆ, ಭಯದಲ್ಲಿದ್ದಾನೆ ಮನುಷ್ಯ, ಏನೋ ಹುಲಿ ಬಂದಿರ್ಬೋದು, ಕರಡೆ ಬಂದಿರ್ಬೋದು, ಅಥವಾ ಭಯ ಪಡುವಂಥ ಒಂದೇನೋ ಪ್ರಾಣಿ ಬಂದಿರ್ಬೋದು, ಇದರಿಂದ ಹೊರಗೆ ಬಂದ್ಬಿಡ್ಲಿ ಮನುಷ್ಯ ಅಂತ ಹೇಳ್ಬಿಟ್ಟು ಶುಗರ್ಸ್ನ ತುಂಬ ಹಾಕ್ಬಿಡುತ್ತೆ. ಸೊ ನಿಮಗೆ ರಿಯಲ್ ಕಂಡೀಷನ್ಸ್ ಇದ್ರಿ, ರಿಯಲ್ ಸಿಚುವೇಶನ್ ಇತ್ತು ಅಂದರೆ ನೀವು ಓಡೋಕೆ ಶುರು ಮಾಡ್ತೀರಿ, ಓಡೋಕೆ ಬೇಕಾದಂಥ ಎನರ್ಜಿನೂ ಸಹಿತ ಇದೇ ಕೊಡೋದು ಸ್ನೇಹಿತರೆ. ಸೊ ಹೀಗಾಗಿ ಈ ಸಿಚುವೇಶನಿಂದ ಹೊರಗೆ ಬರೋದು ಹೇಗೆ? ಸೊ ಈ ಭಯಗಳನ್ನಂತೂ ಪೂರ್ತಿಯಾಗಿ ಕಡಿಮೆ ಮಾಡೋದು ತುಂಬ ಅಸಾಧ್ಯ. ಆದರೆ ಇದು ಸಿಚುವೇಶನ್ಸ್ ನಿಮಗೆ ಗೊತ್ತಿದೆ, ಇದೆಲ್ಲ ನಿಮಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳಿದರೆ ಇದನ್ನ ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಈ ಕಡಿಮೆ ಮಾಡಿದಷ್ಟು ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ, ಬರೋ ಚಾನ್ಸಸ್ ಇದೆ. ಆಮೇಲೆ ನಿಮ್ಮ ಸ್ಟ್ರೆಸ್ ಇಂಡ್ಯೂಸ್ಡ್ ಬಿ ಪಿ ಇರುತ್ತೆ. ಏನಪ್ಪಾ ಅಂತ ಹೇಳಿದರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಬಿ ಪಿ ಆಗ್ತಾಯಿರುತ್ತೆ. ಎಷ್ಟೋ ಜನಕ್ಕೆ ಒಂದು ಸರಿ ಏನೋ ಒಂದು ಘಟನೆ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ, ಯಾರೋ ತೀರ್ಕೊಂಡಿರ್ಬೋದು, ಗ್ರೀಫ್ ಆಗಿರ್ಬೋದು, ಅಥವಾ ಏನೋ ಒಂದು ಲಾಸ್ ಆಗಿರ್ಬೋದು, ಸಡನ್ ಲಾಸ್ ಆಗಿರ್ಬೋದು, ಸಡನ್ ಶಾಕ್ ಮನಸ್ಸಿಗೆ ಸಡನ್ ಶಾಕ್ ಕೊಡೋಂಥ ಯಾವುದೇ ಒಂದು ಪರಿಸ್ಥಿತಿ ಭಯನ ಇನ್ಕ್ರೀಸ್ ಮಾಡುತ್ತೆ, ಗ್ರೀಫ್ನ ಇನ್ಕ್ರೀಸ್ ಮಾಡುತ್ತೆ. ಇದೆಲ್ಲ ಏನು ಮಾಡುತ್ತೆ, ದೇಹದಲ್ಲಿ ಒಂದು ಕೆಮಿಕಲ್ನ ಸ್ಟಿಮ್ಯುಲೇಟ್ ಮಾಡಿ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದ್ದು ತುಂಬ ದಿನ ಇರಲ್ಲ ಸ್ನೇಹಿತರೆ. ಆದರೆ ಇದು ತುಂಬ ದಿನ ಇರೋ ಹಾಗೆ ಆಗ್ತಾ ಅಂದರೆ, ಅದೇ ಸಿಚುವೇಶನಲ್ಲಿ ನೀವು ಇದ್ರಿ ಅಂತ ಹೇಳಿದರೆ, ಇದೇ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಡಿಸೀಸ್ಗೆ ಕಾರಣ ಆಗುತ್ತೆ, ಒಂದು ಏನೋ ಕಾಸ್ ಆಗುತ್ತೆ, ಇದೇ ಒಂದು ಕಾರಣ ಆಗುವಂಥ ಡಿಸೀಸ್ಗೆ ಕಾರಣ ಆಗುವಂಥ ಒಂದು ಕಾಸ್ ಆಗ್ಬಿಡುತ್ತೆ. ಸೊ ಹೀಗಾಗಿ ನಾನು ಇವಾಗ ಸಿಚುವೇಶನ್ ಹೇಳಿದೆ, ಇದರಿಂದ ಸಿಚುವೇಶನಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದು ನಾನು ಮುಂದೆ ಹೇಳ್ತೀನಿ ಒಂದೊಂದಾಗಿ. ಸೊ ನಾನು ಲೈಫ್ ಸ್ಟೈಲ್ ಡಿಸೀಸ್ನಲ್ಲಿ ಹೇಳಿದೆ, ಬಿ ಪಿ ಒಂದು, ಶುಗರ್ ಒಂದು, ಆಮೇಲೆ ರಾಂಗ್ ಆಗಿ ಅಂದರೆ ತಪ್ಪಾಗಿ ನೀವು ಜೀವನ ನಡೆಸ್ತಾ ಇದ್ರು ಬರ್ತಾ ಇದ್ದೆ ಅಂತಲೂ ಹೇಳಿದೆ ನಾನು. ಹಾಂ ಆಮೇಲೆ ಇದು ಥೈರಾಯ್ಡ್, ಸೊ ಇದು ಒಂದು ದೊಡ್ಡ ಏನು ರೋಗ ಆಗಿಬಿಟ್ಟಿದೆ ಹೆಣ್ಮಕ್ಳಲ್ಲಿ. ಏನು ಅಂತ ಹೇಳಿದರೆ ಥೈರಾಯ್ಡ್, ಹೈಪೋಥೈರಾಯ್ಡ್ ಇರ್ಬೋದು, ಅಥವಾ ಹೈಪೋ ಇರ್ಬೋದು, ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇವೆರಡೂ ಲೈಫ್ ಸ್ಟೈಲ್ ಡಿಸೀಸಸ್ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದರೆ ಇದು ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಸ್ಥಿತಿ. ಹಾಂ ಸ್ಟ್ರೆಸ್ಸಿಂದನೇ ಇದು ಏನು ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇವೆಲ್ಲ ಬರುತ್ತೆ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ನಿದ್ರಾಹೀನತೆ, ನಾನು ಹೇಳಿದೆ ಮೈಂಡ್ ಸ್ಟೇಟಲ್ಲಿ ನಿದ್ರಾಹೀನತೆ ಒಂದು ಇದು ಇರುತ್ತೆ, ಏನೋ ರೋಗ ಬರುತ್ತೆ.
ಬರುತ್ತೆ ಸ್ನೇಹಿತರೆ. ನಿದ್ರಾಹೀನತೆಯೂ ಒಂದು ಲೈಫ್ ಸ್ಟೈಲ್ ಡಿಸೀಸಸ್ ಆಗಿಬಿಟ್ಟಿದೆ. ಯಾಕಂದರೆ ರಾತ್ರಿ ಮಲಗೋಕ್ಕಾಗಲ್ಲ ಅವ್ರಿಗೆ, ಬೆಳಗ್ಗೆ ಮಲಗ್ತಾ ಇರ್ತಾರೆ, ರಾತ್ರಿ ನಿದ್ರೆ ಬರಲ್ಲ, ಅದರಿಂದ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ. ಸ್ಟ್ರೆಸ್ ಇಂಡ್ಯೂಸ್ ಆಗ್ಬಿಟ್ಟು ಏನಾಗುತ್ತೆ, ಲೈಫ್ ಸ್ಟೈಲ್ ಡಿಸೀಸ್ಗೆ ಸೀಲ್ ಹಾಕೊಂಡ್ಬಿಡ್ತಾರೆ. ನಾನು ಹೇಳಿದ್ದು ತುಂಬ ಕಡಿಮೆ ಹೇಳಿದ್ದೀನಿ, ಲೈಫ್ ಸ್ಟೈಲ್ ಡಿಸೀಸಸ್ಸು ತುಂಬ ಲೈಫ್ ಸ್ಟೈಲ್ ಡಿಸೀಸಸ್ಸು ಇದೆ. ಲೀಸ್ಟ್ ಮಾಡ್ಕೊತಾ ಹೋದರೆ ನೀವು ಒಂದು ಮಿನಿಮಮ್ 100-150 ಲೈಫ್ ಸ್ಟೈಲ್ ಡಿಸೀಸಸ್ ಸಿಕ್ಕುತ್ತೆ. ನಾನೀಗ ಮೇನ್ ಆಗಿರುವಂಥ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಮಾತ್ರ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಈ ಲೈಫ್ ಸ್ಟೈಲ್ ಡಿಸೀಸಸ್ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಇದರಿಂದ ಹೊರಗೆ ಬರೋಕ್ಕೆ ಮನಸ್ಸಿನ ಒಂದು ನಿಯಂತ್ರಣ ಹೇಳಿದೆ ನಾನು. ಮನಸ್ಸಿನ ನಿಯಂತ್ರಣ ಮಾಡೋಕ್ಕೆ ಏನಪ್ಪ ಅಂತ ಹೇಳಿದರೆ ನೀವು ಪ್ರಾಣಾಯಾಮ ಮಾಡ್ಬೋದು, ಯೋಗ ಮಾಡ್ಬೋದು. ಈಗ ಮನಸ್ಸಿಗೂ ಮತ್ತು ದೇಹಕ್ಕೂ ಒಂದು ಒಳ್ಳೆಯ ಕನೆಕ್ಷನ್ ಇದೆ ಸ್ನೇಹಿತರೆ, ಏನು ಒಂದು ಒಳ್ಳೆಯ ಕಮ್ಯುನಿಕೇಷನ್ ಇದೆ. ನಿಮ್ಮ ಮನಸ್ಸಲ್ಲಿ ಏನು ಘಟಿತವಾಗುತ್ತೆ ಅದು ದೇಹದ ಮೇಲೆ ಪರಿಣಾಮ ಆಗ್ಬಿಡುತ್ತೆ. ಸೊ ಹೀಗಾಗಿ ನೀವು ಒಳ್ಳೆಯ ವಾತಾವರಣದಲ್ಲಿದ್ದರೆ ಒಳ್ಳೆಯದೇ ನಿಮಗೆ ಹಾಕ್ಕೊತ ಹೋಗುತ್ತೆ. ಹಾಂ, ನೀವೇನಾದ್ರು ಕೆಟ್ಟ ವಾತಾವರಣದಲ್ಲಿದ್ದರೆ, ಭಯದ ಸ್ಥಿತಿಯಲ್ಲಿದ್ದರೆ, ಅಥವಾ ಎಂಗ್ಸೈಟಿ ತುಂಬ ಎಂಗ್ಸೈಟಿಯಲ್ಲಿದ್ದರೆ ಅಂತ ಹೇಳಿದರೆ ಇದೇ ಹಾಕ್ಕೊತ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಆದಷ್ಟು ನಿಮ್ಮ ವಾತಾವರಣವನ್ನು ಸರಿ ಮಾಡಿಕೊಂಡಷ್ಟು ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ. ಸೊ ಇದು ರೆಸಿಪ್ರೋಕಲ್ಲು. ನೀವು ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ವಾತಾವರಣ ಸರಿ ಆಗ್ಬೋದು, ವಾತಾವರಣ ಸರಿ ಮಾಡಿದರೆ ಮನಸ್ಸು ಸರಿ ಆಗ್ಬೋದು. ರೆಸಿಪ್ರೋಕಲ್ ಇರುತ್ತೆ ಇದು. ನೀವು ಯಾವುದನ್ನು ಬೇಕಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಗೆ ಮಾಡಿದರೆ ಒಳ್ಳೆಯದು. ವಾತಾವರಣ ಹೇಗಿರಬೇಕು ಅಂತ ಕೇಳ್ಬೋದು ನೀವು. ಪ್ರಫುಲ್ಲತೆ ವಾತಾವರಣ ಅಂದರೆ ಒಂದು ಸ್ಟೇಬಲ್ ಟ್ರ್ಯಾಂಕ್ಯುಲೇಟ್ ವಾತಾವರಣ ಇರಬೇಕು ಅಂತ ಹೇಳಿದರೆ ಒಂದು ಖುಷಿ ಖುಷಿಯಾಗಿರುವಂತಹದ್ದು, ಹಾಂ, ಭಯದಿಂದ ಹೊರಗೆ ಬರುವಂತಹದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಮನಸ್ಸಲ್ಲಿ ಯಾವುದೇ ಒಂದು ಖಿನ್ನತೆ ಇರದೇ ಇರತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ವಾತಾವರಣದ ಒಂದು ಇದನ್ನು ಹೇಳ್ತಾ ಇದ್ದೀನಿ ನಾನು, ಏನು ಕಂಡೀಷನ್ಸ್ ಹೇಳ್ತಾ ಇದ್ದೀನಿ. ಇದರಿಂದ ಹೇಗೆ ಬರಬೇಕು ಅನ್ನೋದು ನೀವು ಯೋಚನೆ ಮಾಡಿಬಿಟ್ಟು ನೀವು ಅದನ್ನ ಆ ಥರ ಕರೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ ಈ ಏನು ಸ್ಟ್ರೆಸ್ಸು, ಭಯ, ಆಮೇಲೆ ಇದು ಎಲ್ಲಾನು ನಾವು ಪ್ರಾಣಾಯಾಮದಿಂದ ತುಂಬ ಕಂಟ್ರೋಲಿಗೆ ತರ್ಬೋದು ಸ್ನೇಹಿತರೆ. ಆದರೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಈ ಪ್ರಾಣಾಯಾಮ ಎಲ್ಲರೂ ಮಾಡ್ತಾರೆ, ತೊಂದರೆ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ಪ್ರಾಣಾಯಾಮ ಮಾಡ್ತಾ ಅವ್ರಿಗೆ ಗ್ಯಾಸ್ಟ್ರಿಕ್ ಶುರುವಾಗ್ಬೋದು ಅಥವಾ ಏನೋ ಒಂದು ತೊಂದರೆ ಶುರುವಾಗ್ಬೋದು. ಅದಕ್ಕೆ ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ಪ್ರೀ ಕಂಡೀಷನಿಂಗ್ ಒಂದಿಷ್ಟು ಇರುತ್ತೆ. ಈ ಪ್ರಾಣಾಯಾಮ ಹೇಳ್ಕೊಡ್ತಾರೆ ಎಷ್ಟೋ ಋಷಿ ಮುನಿಗಳು, ಎಲ್ಲ ಯೂಟ್ಯೂಬಲ್ಲಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ಇವಾಗ. ಹಾಂ, ಪ್ರಾಣಾಯಾಮ ಹೇಳ್ಕೊಡೋದೇನು ಒಂದು ಒಬ್ಬರಿಲ್ಲ, ಈಗ ಆಲ್ಮೋಸ್ಟ್ ತುಂಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಪ್ರಾಬ್ಲಮ್ ಏನು ಅಂದರೆ ಪ್ರೀ ಕಂಡೀಷನಿಂಗ್ ಯಾರೂ ಹೇಳ್ಕೊಡಲ್ಲ. ಪ್ರೀ ಕಂಡೀಷನಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ನೀವು ಸಾಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಒಬ್ಬರು ಗುರು ಇರಲೇಬೇಕು. ಅದಕ್ಕೆ ಗುರುನ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ದೀಪಕ್ಕೆ ಹೋಲಿಸ್ತೀವಿ. ಹಾಂ, ಅದಕ್ಕೆ ಗುರುನ ಒಂದು ಜ್ಯೋತಿಗೆ ಹೋಲಿಸ್ತೀವಿ ನಾವು. ಯಾಕೆ ಅಂದರೆ ಆ ಜ್ಯೋತಿ ಯಾವಾಗಲೂ ಬೆಳಗ್ತಾ ಇರುತ್ತೆ, ಜ್ಞಾನದ ಜ್ಯೋತಿ ಅಂತಲೂ ಹೇಳ್ತೀವಿ ಗುರುಗೆ. ಸೊ ಹೀಗಾಗಿ ಗುರು ಇಲ್ಲದೆ ನೀವು ಯೂಟ್ಯೂಬಲ್ಲಿ ನೋಡಿಕೊಂಡು ಪ್ರಾಣಾಯಾಮ ಮಾಡೋಕ್ಕೆ ಶುರು ಮಾಡಿದೆ, ಯೋಗ ಮಾಡೋಕ್ಕೆ ಶುರು ಮಾಡಿದೆ, ಅಥವಾ ಯಾವುದೇ ಒಂದು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದೆ, ಯಾವುದೋ ಒಂದು ಏನಿದು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದರೆ ಅಂತ ತುಂಬ ತಪ್ಪು ಸ್ನೇಹಿತರೆ. ಅದ್ರ ಬಗ್ಗೆ ತುಂಬ ಕರೆಕ್ಟಾಗಿ ಗೊತ್ತಿರುವಂಥ ವ್ಯಕ್ತಿಗಳ ಹತ್ರ ಹೋಗಿ ಪೂರ್ತಿಯಾಗಿ ತಿಳ್ಕೊಂಡು, ಅದಕ್ಕೆ ಪ್ರೀ ಕಂಡೀಷನಿಂಗ್ ಇರುತ್ತೆ, ಎಲ್ಲದಕ್ಕೂ ಪ್ರೀ ಕಂಡೀಷನಿಂಗ್ ಇರುತ್ತೆ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದರೆ ಪ್ರೀ ಕಂಡೀಷನಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಈಗ ಪ್ರಾಣಾಯಾಮದ ಒಂದು ಹೇಳ್ಬಿಡ್ತೀನಿ. ಬೇಕಂದರೆ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನಸ್ಸು ಮತ್ತು ದೇಹ ಪೂರ್ತಿ ರಿಲ್ಯಾಕ್ಸ್ ಇರಬೇಕು. ಆಯಿತಾ? ಸುಮ್ಮನೆ ಎಡಗಡೆ ಉಸಿರಿಂದ ನಾನು ಉಸಿರು ತೊಗೊತೀನಿ, ಬಲಗಡೆಗೆ ಬಿಡ್ತೀನಿ, ಬಲಗಡೆಯಿಂದ ತೊಗೊತೀನಿ, ಎಡಗಡೆ ಬಿಡ್ತೀನಿ, ಇದೇ ಪ್ರಾಣಾಯಾಮನು ಅಲ್ಲ 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 ಅಲ್ಲ, ಇದು ಪ್ರಾಣಾಯಾಮ ಅಲ್ಲ ಸ್ನೇಹಿತರೆ. ಆಯಿತಾ? ಪ್ರಾಣಶಕ್ತಿಯನ್ನು ನೀವು ಒಳಗೆ ತಗೊಂಡು ಹೊರಗೆ ಬಿಡ್ತಾ ಇರ್ತೀರ, ಇದು ಸಾಮಾನ್ಯವಾದ ಕ್ರಿಯೆನೇ ಅಲ್ಲ. ಅದರಿಂದ ನಿಮ್ಮ ಒಬ್ಬರು ಪ್ರೀ ಕಂಡೀಷನಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನಸ್ಸು ಮತ್ತು ದೇಹ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಬೇಕು. ಈ ರಿಲ್ಯಾಕ್ಸ್ ಆಗೋಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ 5-10-15 minutes ಬೇಕು. ಒಂದೇ ಸ್ಥಿತಿಯಲ್ಲಿ ಕುತ್ಕೊಂಡು ನೀವು ಸರಿಯಾಗಿ ಹಾಗೆ ನಾರ್ಮಲ್ ಉಸಿರಾಡಿ. ನಾರ್ಮಲ್ ಉಸಿರಾಡೋದು ಪ್ರಾಣಾಯಾಮ ಅಲ್ಲ. ನಾರ್ಮಲ್ ಉಸಿರಾಡಿದ್ರೂ ಮನಸ್ಸು ಮತ್ತು ದೇಹ ಒಂದು ಸ್ಥಿಮಿತಕ್ಕೆ ಬರೋಂಥ ಒಂದು ಇದು ಆಗುತ್ತೆ ಸ್ನೇಹಿತರೆ, ಏನು ಸ್ಥಿಮಿತಕ್ಕೆ ಬರುತ್ತೆ. ಸೊ ಇದು ಬಂದ ಮೇಲೆ ನೀವು ಯಾವುದೇ ಒಂದು ಪ್ರಾಣಾಯಾಮ ಮಾಡ್ಬೋದು. ಯಾವುದೇ ಒಂದು ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಏನು ಹೇಳ್ತೀವಿ, ಪ್ರಾಣಾಯಾಮದಲ್ಲೂ ಎರಡು ಥರ ಇದೆ ಸ್ನೇಹಿತರೆ. ಒಂದು ಇನ್ಸ್ಪಿರೇಷನ್ ಎಕ್ಸಸೈಸಸ್ಸು, ಆಮೇಲೆ ಎಕ್ಸ್ಪಿರೇಷನ್ ಎಕ್ಸಸೈಸಸ್ಸು ಅಂತ ಎರಡಿದೆ. ಸೊ ಹೀಗೆ ನಿಮಗೆಲ್ಲರೂ ಗೊತ್ತಿತ್ತು ಅಂದರೆ ಮಾತ್ರ ಮಾಡಿದರೆ ತುಂಬ ಒಳ್ಳೆಯದು. ಈಗ ಅನುಲೋಮ್ ವಿಲೋಮ್ ಇದೆ, ಭಸ್ತ್ರಿಕಾ ಇದೆ, ಹಿಂಗೆ ತುಂಬ ಇದೆ. 8 ಥರದ ಪ್ರಾಣಾಯಾಮಗಳು ಯೂಶ್ವಲಿ ಎಲ್ಲರೂ ಹೇಳ್ಕೊಡ್ತಾರೆ, ಅದು ಮಾಡಿದರೂ ತುಂಬ ಒಳ್ಳೆಯದು. ಬಟ್ ಅದು ಪ್ರೀ ಕಂಡೀಷನಿಂಗ್ ಇರಬೇಕು. ಪ್ರೀ ಕಂಡೀಷನಿಂಗ್ ಇದ್ದರೆ ತುಂಬ ಒಳ್ಳೆಯ ಎಫೆಕ್ಟ್ ಇರುತ್ತೆ. ಯಾಕೆಂದರೆ ಪ್ರಾಣಾಯಾಮ ಅಂದರೆ ಪ್ರಾಣವಾಯುವನ್ನು ನಾವು
ಒಳಗೆ ಎತ್ತುಕೊಂಡು ಹೊರಗೆ ಬಿಡ್ತಾ ಇದ್ದೀವಿ, ನಾವು ಪ್ರಾಣದ ಜೊತೆಗೆ ಆಟ ಆಡ್ತಿದ್ದೀವಿ, ನೀವು ಸುಮ್ಮನೆ ಉಸಿರು ತೊಗೊಂಡು ಬಿಡೋದಲ್ಲ ಅದು ಪ್ರಾಣಾಯಾಮ. ಸೊ ಒಂದು ಸ್ನೇಹಿತರೆ. ಆಮೇಲೆ ಇನ್ನೂ ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈ ಪ್ರಾಣಾಯಾಮನ ಮಾಡಬೇಕು ಅಂತ ಹೇಳಿದರೆ ನೀವು ಶುರುಗೆ ಅಂದರೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ, ಒಂದು ನಿಮಿಷ ಅಥವಾ ಎರಡು ನಿಮಿಷ ಮಾತ್ರ ಮಾಡಬೇಕು ಸ್ನೇಹಿತರೆ. ಯಾವುದೇ ಒಂದು ಕ್ರಿಯೆನ ಒಂದು ನಿಮಿಷದಿಂದ ಎರಡು ನಿಮಿಷ ಮಾಡ್ತಾ ಗೊತ್ತಾಗ್ತಾ ಆಗ್ತಾ ಇನ್ಕ್ರೀಸ್ ಮಾಡ್ಬೋದು. ಇಲ್ಲ ಐದು ನಿಮಿಷ ಮಾಡ್ಬಿಡ್ತೀನಿ, ಹತ್ತು ನಿಮಿಷ ಮಾಡ್ಬಿಡ್ತೀನಿ, ಏನು ಹಿಂಗೆ ಉಸಿರು ತೊಗೊಳೋದು ಆಮೇಲೆ ಹಿಂಗೆ ಬಿಡೋದು ಅದು ಅಲ್ಲ ಸ್ನೇಹಿತರೆ. ಯಾವುದೇ ಒಂದು ನಿಮಗೆ ನಿಮ್ಮ ಅಷ್ಟಕ್ಕೆ ನೀವೇ ಮಾಡಬೇಕಂದ್ರೂ ಸ್ಲೋವಾಗಿ ಶುರು ಮಾಡಿ ಒಂದೊಂದೇ ಸ್ಟೆಪ್ಪು ನೀವೇ ಅರಿಬೇಕಂದ್ರೂ ಅದೇನು ತೊಂದರೆ ಇಲ್ಲ. ಗುರು ಇಲ್ಲದೇ ಎಷ್ಟೋ ಜನ ಮಾಡ್ತಾರೆ. ಗುರು ಇಲ್ಲದೇ ಮಾಡಬೇಕು ಅಂತ ಹೇಳಿದರೆ ಒಂದೊಂದೇ ಸ್ಟೆಪ್ ಹತ್ತಿ ನಿಮ್ಮಷ್ಟು ನಿಮ್ಮ ದೇಹ, ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ಈ ಪ್ರಾಣವಾಯುನ ಒಳಗೆ ತೊಗೊಂಡು ಹೇಗೆ ಬಿಡ್ತಾ ಇದ್ದೀರಿ ಅದನ್ನ ನಿಮ್ಗೆ ಅಷ್ಟು ಅದರ ಬಗ್ಗೆ ನಿಮ್ಗೆ ಜ್ಞಾನ ಇತ್ತು ಅಂತ ಹೇಳಿದರೆ ಮಾಡೋಕ್ಕೆ ನಾನೇನು ತಡೆಪಡಿಸ್ತಾ ಇಲ್ಲ. ಆದರೆ ತಪ್ಪು ಆಗಬಾರ್ದು ಅನ್ನೋದು ಒಂದು ಇದರಿಂದ ನಾನು ಹೇಳ್ತಾ ಇದ್ದೀನಿ ಪ್ರಾಣಾಯಾಮದ ಬಗ್ಗೆ, ಆಯಿತಾ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದನೂ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಯೋಗದಿಂದನೂ, ಯೋಗ ಅಂದ್ರೇ ಬ್ಯಾಲೆನ್ಸ್. ಏನಪ್ಪ ಬ್ಯಾಲೆನ್ಸು? ಈ ಬ್ಯಾಲೆನ್ಸ್ ಅಂತ ಹೇಳಿದರೆ ಎಲ್ಲಕ್ಕೂ ಬ್ಯಾಲೆನ್ಸ್ ಇರಬೇಕು. ನಮ್ಮ ಆಹಾರದಲ್ಲಿ ಬ್ಯಾಲೆನ್ಸ್ ಇರಬೇಕು, ನಮ್ಮ ಏನು ವ್ಯಾಯಾಮ ಮಾಡೋದ್ರಲ್ಲಿ ಬ್ಯಾಲೆನ್ಸ್ ಇರಬೇಕು, ಮನಸ್ಸು ಮತ್ತು ದೇಹ ಯಾವಾಗಲೂ ಬ್ಯಾಲೆನ್ಸಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದರೆ ರೋಗ ಬರುವಂತಹ ಸ್ಥಿತಿಗಳು ತುಂಬ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಈ ಬ್ಯಾಲೆನ್ಸ್ಗೆ ಯೋಗ ಅಂತ ಹೇಳೋದು. ನೀವು ಎಲ್ಲದರೊಳಗೂ ಯೋಗ ಅಪ್ಲೈ ಮಾಡ್ಬೋದು, ಓದೋದ್ರಲ್ಲಿಯೂ ಯೋಗ ಅಪ್ಲೈ ಮಾಡ್ಬೋದು, ನೀವು ಎಲ್ಲಾದ್ರೂ ಯೋಗ ಒಂದು ಪೂರ್ತಿಯಾದ ಒಂದು ವಿಜ್ಞಾನ ಅದು. ಈಗ ತೊಂದರೆ ಏನಾಗಿದೆ ಅಂತ ಹೇಳಿದರೆ ಯೋಗ ನಮ್ಮ ಭಾರತದಿಂದ ನಶಿಸಿ ಹೋಗ್ತಾ ಇದೆ. ಈಗ ಏನು ಸ್ವಲ್ಪ ಜನ ಈಗ ಅದರಿಂದನೇ ನಮ್ಮ ರಾಮದೇವ್ ಬಾಬಾ ಅವರು ಅದನ್ನ ಒಂದು ಇದನ್ನು ತೊಗೊಂಬಿಟ್ಟು ಚಾಲೆಂಜಾಗಿ ತೊಗೊಂಬಿಟ್ಟು ಇಡೀ ವರ್ಲ್ಡ್ ತುಂಬ ಯೋಗನ ಪ್ರಚಾರ ಮಾಡಿದರು. ಸೊ ಈಗ ಅದನ್ನ ಹೇಳ್ಕೊಡೋಂಥ ಗುರುಗಳು ಬೇಕಾಗಿತ್ತು ಸ್ನೇಹಿತರೆ. ಅದನ್ನ ಪ್ರೀ ಕಂಡೀಷನಿಂಗ್ ಹೇಳ್ಕೊಡ್ಬೇಕು, ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು, ಸರಿಯಾದ ಪ್ರಕ್ರಿಯೆಗಳನ್ನ ಹೇಳ್ಕೊಡ್ಬೇಕು. ಹೀಗಿದ್ದಾಗ ಮಾತ್ರ ಇದರ ಒಳ್ಳೆಯ ಪರಿಣಾಮಗಳು ದೇಹದ ಮೇಲೆ ಮನಸ್ಸಿನ ಮೇಲೆ ಆಗುವಂಥ ಒಂದು ಪರಿಸರ ಸೃಷ್ಟಿ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಒಂಚೂರು ನಾನು ಪ್ರಾಣಾಯಾಮದ ಬಗ್ಗೆ ಹೇಳಿದ್ದು ನಾನು. ಸೊ ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಏನು ಕಾರಣ, ಹೇಗೆ ಬರುತ್ತೆ, ಏನೇನು ಇದು ಇದೆ ಅಂತ ಹೇಳಿದೆ. ಪ್ರಾಣಾಯಾಮ ಮಾಡಿದರೆ ಇದು ಮಾಡುತ್ತೆ ಅಂತಲೂ ಹೇಳಿದೆ. ಸೊ ಇದಕ್ಕೆ ಆಹಾರದಿಂದ ಒಂದು ಉಪಾಯ ಇದೆ ಸ್ನೇಹಿತರೆ, ಅದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಹಾರ ಒಂದು ಸಿಸ್ಟಮೆಟಿಕ್ ಒಂದು ಡಯಟ್ ನೀವೇನಾದ್ರು ಫಾಲೋ ಮಾಡಿದಿರಿ ಅಂದರೆ ಈ ನಾನೇನು ಹೇಳಿದ್ನಲ್ಲ ಈ ಲೈಫ್ ಸ್ಟೈಲ್ ಡಿಸೀಸಿಂದ ಹೊರಗೆ ಬರೋಂಥ 90-99% ನೀವು ಹೊರಗೆ ಬರ್ಬೋದು ಅಂಥದ್ದೊಂದು ಒಂದು ಡಯಟ್ ಇದೆ. ಆ ಡಯಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದನ್ನು ಎಲ್ಲರಿಗೂ ತಿಳಿಸ್ಕೊಡೋಂಥದ್ದು ನಿಮ್ಮ ಕರ್ತವ್ಯ. ನಾನು ವಿಷಯಗಳನ್ನ ಎಲ್ಲ ಏನು ಸಮಂಜಸವಾಗಿ ಮತ್ತು ಒಂದು ಏನು ಚಿಕ್ಕ ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ ಇವಾಗ. ಸೊ ಇದು ಎಲ್ಲರಿಗೂ ಅರ್ಥ ಆಗಬೇಕು, ಏನೇನಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬರುತ್ತೆ ಅಂತ ಒಂದು ಅರ್ಥ ಆಗೋದ್ರಿಂದನೂ ನೀವು ಲೈಫ್ ಸ್ಟೈಲ್ ಡಿಸೀಸಿಂದ ಹೊರಗೆ ಬರ್ಬೋದು ಸ್ನೇಹಿತರೆ. ಅದ್ರ ಸಲುವಾಗಿ ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ. ಆಮೇಲೆ ನೀವು ಇದನ್ನು ನೀವೇ ತಿಳಿಸ್ಕೊಡ್ಬೋದು ನಿಮಗಿಂತ ಸಣ್ಣವರಿದ್ದವ್ರಿಗೆ, ನಿಮಗಿಂತ ದೊಡ್ಡವರಿದ್ದವ್ರಿಗೆ. ಮನೆಯಲ್ಲೇ ಇದೊಂದು ಸ್ವಲ್ಪ ಡಿಸ್ಕಷನ್ ಏನಾದರೂ ಆಯಿತು ಅಂತ ಹೇಳಿದರೆ ಒಬ್ಬರಿಂದ ಏನಾದರೂ ಒಂದು ಒಳ್ಳೇದು ಕಲಿಕೆ ಆಗೇ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸೊ ಈ ಸ್ಟ್ರೆಸ್ ಅಥವಾ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಎಲ್ಲರಿಗೂ ಒಂದು ಅರಿವು ಬಂದರೆ ಸಾಕು. ಇದರಿಂದ ನಾವು ಅರಿವು ಬಂದುಬಿಟ್ರೆ ಸಾಕು ಅಂದರೆ ಅದರಿಂದ ಹೊರಗೆ ಬರೋಂಥ ಒಂದು ದಾರಿ ಸಿಕ್ಬಿಡುತ್ತೆ. ಸೊ ಹೀಗಾಗಿ ಈ ಅರಿವನ್ನು ನೀವೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.